ವರ್ಷವೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ನಾವೆಲ್ಲರೂ ಸೇರಿ ಮೂರು ಜನ ಸೇರಿ ಜಾತಿ ಜನಾಂಗ ಅನ್ನೋದು ಮರೆತು ಎಲ್ಲ ಜನಾಂಗ ದೇವರ ಉತ್ಸವವನ್ನು ಮಾಡಿ ನಿರಂತರವಾಗಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಅದೇ ರೀತಿ ಈ ರೀತಿ ಈ ವರ್ಷನೂ ಕೂಡ ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಸ್ವಲ್ಪ ಅದಕ್ಕೆ ಸಮಯ ಹೆಚ್ಚಾಗಿರೋದ್ರಿಂದ ಎಲ್ಲೆಲ್ಲಿ ಏನೇನು ಮಾಡಬೇಕು ಅಂತೇಳಿ ಇವತ್ತಿಂದ ನಾವು ಅದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಅದಷ್ಟೇ ಇವತ್ತು ಜಾಗಗಳು ಪರಿಶೀಲನೆ ಮಾಡೋಕ್ಕೆ ಬಂದಿದ್ದೀವಿ. ಜಾತ್ರೆ ಪ್ರಿಪ್ರೇಷನ್ಸ್ ಯಾವ ರೀತಿ ನಡೀತಾ ಇದೆ? ತುಂಬ ಪ್ರಿಪ್ರೇಷನ್ಸ್ ನಡೀತದೆ. ಕಳೆದ ವರ್ಷಕ್ಕಿಂತ ಈ ಸಾರಿ ಭಾಳ ಚೆನ್ನಾಗಿ ನಡೀತದೆ. ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಜನರು ಸಂತೋಷದಿಂದ ಬಂದು ದೇವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವತ್ತು ಆ ದೇವರ ಕೃಪೆಗೆ ಪಾತ್ರರಾಗಬೇಕು. ಮತ್ತು ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನ ಹೇಗಂತ ಹೇಳಿದ್ರೆ ಕೇವಲ ಕೆಜೆಪ್ಪಲ್ಲಿ ಇಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ. ಅವರೆಲ್ಲರೂ ಕೂಡ ಅವತ್ತು ದಿವಸ ರಜಾ ಹಾಕ್ಬಿಡ್ತಾರೆ. ಹೇಗಿರ್ತದೆ ಅಂತೇಳಿದ್ರೆ ಜಾತ್ರೆ ಭಾಳ ಅವ್ರ ಮನೆಯಲ್ಲಿ ಸ್ವಂತ ಕಾರ್ಯಕ್ರಮ ನಡೀತಾ ಇದೆ ಅನ್ನೋ ರೀತಿಯಲ್ಲಿ ಈ ಜಾತ್ರೆಗೆ ಭಾಗವಹಿಸ್ತಾರೆ. ಅದಂತೂ ಭಾಳ ವಿಶೇಷ ಸಂತೋಷದ ದಿನ. ಆ ಭಗವಂತ ಎಲ್ಲರೂ ಒಳ್ಳೇದು ಮಾಡಲಿ. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನಮ್ಮ ಪಕ್ಷಕ್ಕೆ, ನಮ್ಮ ಕಾರ್ಯಕರ್ತರಿಗೆ, ನಮ್ಮ ಮುಖಂಡರಿಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತೇಳಿ ಕೇಳ್ಕೊಳ್ತೀವಿ. ಬಿಜೆಪಿ ಎಲ್ಲಿ ಭಾಗದಲ್ಲಿ ಎಲ್ಲರೂ ಒಂದು ಆತಂಕಪೂರ್ವಕವಾಗಿದ್ದಾರೆ ಓಪನ್ ಕ್ಯಾಸ್ಟ್ ಮೈನ್ಸ್ ಬಗ್ಗೆ. ಅದ್ರ ಮೇಲೆ ನೀವು ಆ ಬಿಜೆಪಿ ಭಾಗದ ಜನರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತಾರೆ? ಇಲ್ಲ ಇಲ್ಲ, ಈಗ ನೋಡಿ ನನಗೆ ಅದು ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರ್ತದೆ. ಅದರ ಮಾಹಿತಿ ನನಗೆ ಇನ್ನೂ ಏನು ಗೊತ್ತಿಲ್ಲ. ಮಾಹಿತಿ ಗೊತ್ತಿದ್ರೆ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ಈಗಾಗಲೇ ನಮ್ಮ ಲೋಕಸಭಾ ಸದಸ್ಯರ ಬಗ್ಗೆ ಮಾತಾಡಿರ್ಬೋದು ಅಂತ ಅಂದ್ಕೊತೀನಿ. ಅಲ್ಲ, ಅದು ಅವರು ಓಪನ್ ಕ್ಯಾಸ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಆದ್ದರಿಂದ ಗೊತ್ತಿಲ್ಲ, ಇರ್ಬೋದೇನು. ಯಾಕಂದರೆ ಈಗ ಲೋಕಸಭಾ ಸದಸ್ಯರು ಕೇಂದ್ರದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಮಂತ್ರಿಗಳ ಜೊತೆ ಮಾತಾಡಿರ್ಬೋದು, ಅದರ ಸಾಧಕ ಬಾಧಕಗಳನ್ನು ತಿಳ್ಕೊಂಡಿರ್ಬೋದು. ಹಂಗಾಗಿ ಅವ್ರು ಹೇಳಿರ್ತಾರೇನೋ ಗೊತ್ತಿಲ್ಲ. ನನ್ನ ಗಮನಕ್ಕೆ ಏನಾದರೂ ಅದು ಸೂಕ್ತವಾದ ಮಾಹಿತಿ ಬಂದರೆ ನಿಮ್ಗೆ ತಿಳಿಸ್ತೀನಿ.